ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನ ಪ್ರಾರಂಭಿಸಿದ್ದಾರೆ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ನಾವು ಬಾಂಬೆ ಪೊಲೀಸ್ಗೆ ಹೇಳಿದ್ವಿ ನಾವು ಈ ಥರ ಬ್ಯಾಂಗ್ಳೂರು ಪೊಲೀಸು ಈ ಥರ ಕೇಸಲ್ಲಿ ಬಂದಿದ್ದೀವಿ ನಾವು ನೀವು ಯಾಕೆ ಲೋಕಲ್ ಅಸಿಸ್ಟೆನ್ಸ್ ತೊಗೊಂಡಿಲ್ಲ ಇಲ್ಲ ನಾವು ಬಂದು ಇಳಿದು ಹೋಟ್ಲಲ್ಲಿ ಕರೆದ್ವಿ ಯಾರಿಗೋ ಮಾತಾಡಿದ್ವಿ ಫೋನಲ್ಲಿ ಇಲ್ಲಿ ಇದ್ದಾನೆ ಅಂತ ಹೇಳಿದಕ್ಕೆ ನಾವು ಸಡನ್ನಾಗಿ ಬಂದುಬಿಟ್ವಿ ಈಗ ಪೊಲೀಸ್ಗೆಲ್ಲನೂ ಕಾಂಟ್ಯಾಕ್ಟ್ ಮಾಡಬೇಕೆಂದ್ರೆ ಬೆಳಿಗ್ಗೆ ಆಫೀಸರ್ಸ್ಗೆ ಎಲ್ಲ ಭೇಟಿ ಮಾಡಬೇಕು ನಂತರ ಒಂದು ಟೀಮ್ ತಗೊಳ್ಬೇಕು ನಿಧಾನ ಆಗುತ್ತೆ ಇವನು ಪರಾರಿ ಆಗೋಗ್ಬಿಡ್ತಾನೆ ಅಂತ ನಾವು ಈ ಥರ ಹಿಡೀಲಿಕ್ಕೆ ಪ್ರಯತ್ನ ಮಾಡಿಬಿಟ್ವಿ ನೆಕ್ಸ್ಟ್ ಡೇ ಕಮಿಷನರ್ ಆಫ್ ಪೊಲೀಸು ಬಾಂಬೆ ಅವ್ರ ಹತ್ರ ಕರ್ಕೊಂಡು ಹೋಗಿ ನಮಗೆಲ್ಲ ಮಾತಾಡ್ಸಿದ್ರು ಅವರು ಬಾಂಬೆ ಪೊಲೀಸರು ಕ್ರೈಮ್ ಬ್ರಾಂಚ್ವ್ರಿಗೆ ಕರೆಸಿ ಲೆಫ್ಟ್ ಆ್ಯಂಡ್ ರೈಟ್ ಅವರು ನೀವು ಅವ್ರ ಅಪ್ಸ್ಕಾಂಡಿಂಗು ದೇ ಆರ್ ಅಬ್ರೋಡ್ ಎಲ್ಲೋ ಬೇರೆ ಬೇರೆ ಹೊಟ್ಟೋಗ್ಬಿಟ್ಟಿದ್ದಾರೆ ಅವ್ರು ಇಲ್ಲವೇ ಇಲ್ಲ ಅಂತ ರೆಡ್ ಕಾರ್ನರ್ ನೋಟಿಸೆಲ್ಲ ಹೊಡಿತಾ ಇದ್ದೀರಾ ಬ್ಯಾಂಗ್ಳೂರಿಂದ ನಾಲ್ಕು ಜನ ಆಫೀಸರ್ಸ್ ಬಂದು ಅವರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿಬಿಟ್ಟಿದ್ದಾರೆ ಇನ್ನೇನು ಹಿಡ್ದಾಗ್ಬಿಡೋರು ಅವ್ರನ್ನ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ನೋಡಿ ಯಾವ ಥರ ವರ್ಕ್ ಮಾಡಿದ್ದಾರೆ ಆ ಬೆಂಗಳೂರು ಪೊಲೀಸರು ಮಾಹಿತಿ ಹೆಂಗ್ ಸಂಗ್ರಹಿಸಿದ್ದಾರೆ ಯಾವ ರೀತಿ ಪತ್ತೆ ಹಚ್ಚಿದ್ದಾರೆ ಏನು ಅನ್ನೋದನ್ನು ನೋಡಿ ನೀವು ಇಲ್ಲ ಅವನ ಅಪ್ಸ್ಕಾಂಡಿಂಗು ಅಬ್ರೋಡ್ ಹೋಗಿಬಿಟ್ಟಿದ್ದಾನೆ ಅಂತೇಳಿ ರೆಡ್ ಕಾರ್ನರ್ ನೋಟಿಸು ಏರ್ಪೋರ್ಟ್ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಇದ್ದೀರೋ ಅಂತ ಹೇಳಿದ್ದೆ ಅವ್ರು ಹೇಳಿದ್ರು ಆಮೇಲೆ ಅವರು ಹೇಳಿದ್ರು ಕಮಿಷ್ನರು ಆ್ಯಸ್ ಲಾಗಿಂಗ್ ಆ್ಯಸ್ ಯು ಆರ್ ಇನ್ ಬಾಂಬೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಎ ಸಿ ಪಿ ಶರ್ಮಾ ಅಂತ ಇದ್ದಾರೆ ಕ್ರೈಮ್ ಬ್ರ್ಯಾಂಚಲ್ಲಿ ಅವ್ರಿಗೋಗಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಥರ ಪ್ರೊಟೆಕ್ಷನ್ ಬೇಕು ಹೆಲ್ಪ್ ಬೇಕು ಅವರು ಕೊಡ್ತಾರೆ ಬಟ್ ಡೋಂಟ್ ಗೋ ಅಲೋನ್ ಬರೀ ಬೆಂಗಳೂರು ಸಿಟಿ ಪೊಲೀಸವರೇ ನೀವು ಹೋಗಬೇಡಿ ಯಾಕಂತ ಹೇಳಿದ್ರೆ ಸಿಚುವೇಷನ್ ಚೆನ್ನಾಗಿಲ್ಲ ಅಂತ ಅಂಥೇಳಿದ್ದೆ ನಮಗೆ ಅಡ್ವೈಸ್ ಮಾಡಿ ಅವರು ಕಳಿಸ್ಕೊಡ್ತಾರೆ ತದನಂತರ ನಾವು ಭಾಳ ಕಡೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ವಿ ಆಮೇಲೆ ಒಂದು ರಿಸಾರ್ಟಲ್ಲಿ ಒಂದು ಮದುವೆ ಇದೆ ಆ ಮದುವೆಗೆ ರಶೀದ್ ಮಲ್ಬಾರಿ ಬರ್ಬೋದು ಅಂತ ಒಂದು ಮಾಹಿತಿ ಸಿಕ್ತು ರಶೀದ್ ಹೋಗ್ಬಿಟ್ಟಿದ್ದಾನೆ ಬೆಂಗಳೂರಿಂದ ಹೋಗ್ಬಿಟ್ಟಿದ್ದಾನೆ ರಶೀದ್ ಮಲ್ಬಾರಿ ಅಬ್ದುಲ್ಲಾ ಇವರಿಬ್ಬರು ನಟೋರಿಯಸ್ ಫಲೋಸು ಶಾರ್ಪ್ ಶೂಟರ್ಸು ಸರಿ ಬಾಂಬೆನಲ್ಲಿ ನಾವು ಹೋದ್ವಿ ಆ ರಿಸಾರ್ಟ್ ಎಲ್ಲ ಸ್ಟಡಿ ಮಾಡಿದ್ವಿ ನಾಳೆ ಮದುವೆ ಅಂದರೆ ಒಂದು ದಿವಸ ಮೊದಲೇ ಹೋಗಿದ್ದೆ ಸ್ಟಡಿ ಮಾಡಿ ಬಾಂಬೆ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿದ್ವಿ ಓ ಕೃಷ್ಣಾಜಿ ಗಲ್ಲಿ ಅಂತ ಅದು ಇಟ್ಸ್ ಎ ಬಿಗ್ ರೋಡ್ ನಮ್ಮ ತಿಮ್ಮಯ್ಯ ರೋಡು ಬ್ರಾಡ್ವೇ ರೋಡ್ ಇದ್ದಂಗೆ ಇದೆ ಕೃಷ್ಣಾಜಿ ರೋಡು ಸರಿ ಅಲ್ಲಿ ಹೋಗಿದ್ದೆ ಆ ರಿಸಾರ್ಟಲ್ಲಿ ಬೇಲ್ಗಡೆ ಎಲ್ಲ ಹೋಗಿ ಸ್ಟಡಿ ಮಾಡಿದ್ವಿ ಬಾಂಬೆ ಪೊಲೀಸವ್ರು ಹೇಳಿದ್ರು ಸರಿ ಈ ಲೊಕೇಶನಲ್ಲಿ ನಾವು ಕುಳಿತ್ಕೋಬೇಕು ವೆಪ್ಪನ್ನು ಎಲ್ಲ ಇಟ್ಕೊಂಡು ಕುತ್ಕೋಬೇಕು ಕುಳಿತುಕೊಂಡು ನಾವು ಅವರು ಬರೋದನ್ನು ಅಬ್ಸರ್ವ್ ಮಾಡಿ ಮದುವೆಗೆ ಬಂದಿರೋ ಥರ ಹೋಗಿದ್ದೆ ನಾವು ಇಡ್ಕೋಬೇಕು ಅವ್ರಿಗೆ ಎಲ್ಲ ನಾವು ಎಲ್ಲೂ ಹೋಗಿ ಕುಡ್ದು ರಿಸಾರ್ಟಲ್ಲಿ ಒಂದೇ ಕಡೆ ಇರಬೇಕು ನಾವು ಅಂತ ಹೇಳಿದ್ರು ಸರಿ ಈಗ ಅವರು ಬಾಂಬೆಗೆ ಹೋಗಿದ್ದೀವಿ ಅವರು ಹೇಳ್ದಂಗೆ ನಾವು ಸ್ವಲ್ಪ ಕೇಳಬೇಕಲ್ಲ ಸರಿ ಹೋಗಿದ್ದೆ ಅವ್ರು ಹೇಳಿದ ಕಡೆಯೇ ಕುಳಿತ್ಕೊಂಡ್ವಿ ಕುಳಿತುಕೊಂಡಾದ್ಮೇಲೆ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಜನ ಬರೋದು ಶುರು ಆಯಿತು ರಿಸೆಪ್ಷನ್ಗೆ ಜನ ಬರ್ತಾಯಿದ್ರು ನಾನು ನೇಚರ್ ಕಾಲ್ಗೆ ಹೋಗ್ಬೇಕಂತ ಅನ್ನಿಸ್ತು ರೀಸಸ್ಸು ಹುಚ್ಚೋ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತು ನಾನು ಬಾಂಬೆ ಪೊಲೀಸ್ ಇಲ್ಲೇ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಪ್ಪ ನಾನು ಅಂತ ಹೇಳಿದ್ದೆ ಕೆಳಗಡೆ ಬಂದು ರೆಸ್ಟ್ ರೂಮಲ್ಲಿ ನಾನು ರೀಸಸ್ಗೆ ಇದ್ದೀನಿ ರೀಸಸ್ಗೆ ಹೋಗ್ತಾ ಇದ್ದರೆ ಪಕ್ಕದಲ್ಲಿ ಇನ್ನೊಬ್ಬ ಬಂದಿದ್ದೆ ರೀಸಸ್ಗೆ ಇದ್ದ ಪ್ರತಾಪ್ ಸಾಹ್ ಅಂದ ನಾನೀಗ ಅವನು ಪ್ರತಾಪ್ ಅಂದ ತಕ್ಷಣ ನಾನು ತಿರುಗಿ ನೋಡಿದ್ರೆ ನಾನು ಪ್ರತಾಪ್ ಅಂತ ಆಗೋಗ್ಬಿಡ್ತೀನಿ ನಾನೇನು ಮಾಡಿದೆ ತಿರುಗಿ ನೋಡಲಿಲ್ಲ ಅವ್ನು ಪ್ರತಾಪ್ ಸಾಬ್ ಅಂದ್ರೂ ನಾನು ಆ ಕಡೆ ತಿರುಗಿ ನೋಡಲಿಲ್ಲ ಆ್ಯಸ್ ಇಫ್ ಅವ್ನಿಗೆ ಗೊತ್ತಾಗ್ಬೇಕು ನಾನು ಪ್ರತಾಪ್ ಅಲ್ಲ ಅಂತ ನಾನು ಹೋಗ್ತಾ ಇದ್ದೆ ಪ್ರತಾಪ್ ಸಾಬ್ ಓ ಜೋ ಆದ್ಮಿಗೂ ತುಂಬ ಜಫ್ರಾಯ ಓ ಆಜ್ನಯ್ಯಾಗ ಅಂತ ನಾವು ನನಗೆ ಆಶ್ಚರ್ಯ ಆಗೋಯ್ತು ಇವನು ಯಾರಪ್ಪ ಅವನು ನಾನು ಬಾಂಬೆಗೆ ಈ ಹೊಸಬ ನಾನು ಹೋಗಿದ್ದೆ ಟಾಯ್ಲೆಟಲ್ಲಿದ್ದರೆ ಅವನು ಅಲ್ಲಿಗೆ ನಮಗಿಂತ ಮೊದಲೆಲ್ಲ ಸ್ಟಡಿ ಮಾಡಿದ್ದಾರೆ ನಾವು ಇದ್ದೀವಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ ನನಗೆ ನಗು ಬಂತು ಅಷ್ಟೇ ಹೇಳಲಿಲ್ಲ ಅವನು ಪ್ರತಾಪ್ ಸಾಹಿ ಯ ಜಗ ನೈ ಹೇ ತುಂಬಿದ ರೇನ ಠೀಕ್ ನೈ ಆಪ್ಕು ತಕ್ಲೀಫ್ ಹೋ ಜಾಯಗ ತುಂಬಿದರೆಸ ಫೌರನ್ ನಿಖಲ್ ಜಾವ್ ಅಂತ ಅವನು ನಾನು ಅದನ್ನು ಬಂದು ಬಾಂಬೆ ಪೊಲೀಸ್ರಿಗೆ ಹೇಳಿದೆ ಏನು ನೋಡಪ್ಪ ಈ ಥರ ಅಂತಾನೆ ಅಂತೇಳಿ ಅವನಿಗೆ ಅಲ್ಲೇ ಹಿಡ್ಕೊಂಡ್ಬಿಡ್ಬೇಕಾಗಿತ್ತು ಸರ್ ಅಂದರು ಎಲ್ಲಪ್ಪ ಹಿಡ್ಕೊಳ್ಳೋದು ನಾನು ಒಬ್ಬನೇ ಇದ್ದೀನಿ ಅವರೊಂದು ಇಬ್ಬರು ಮೂವರು ಬಂದು ನನಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದೆ ನಾನು ಸರ್ ಹಾಗಾದರೆ ಅವನು ಬರೋಲ್ಲ ಆಯಿತು ನಾವು ಕಾಯ್ತಾ ಇದ್ದೀವಿ ಅಂದರೆ ಅವ್ರು ಬರಲ್ಲ ಅಂತ ಆಯಿತು ಅಂತ ಹೇಳಿದ್ದೆ ಉಳ್ಕೊಂಡಿದ್ದ ಜಾಗಕ್ಕೆ ಬಂದ್ವಿ ಓಟೆಲಲ್ಲಿ ಇದ್ದಿದ್ದನ್ನ ಬೇಡ ಅಂತ ಹೇಳಿದ್ದೆ ಅವರು ಪೊಲೀಸು ಗೆಸ್ಟ್ ಹೌಸಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆಲ್ಲ ಏರ್ಪಾಡು ಮಾಡಿಕೊಟ್ರು ಬಾಂಬೆ ಪೊಲೀಸರು ನಾವು ಬಾಂಬೆ ಪೊಲೀಸು ಅದು ಅದೇ ಎಂಥದ್ದು ವಿ ಟಿ ವಿ ಟಿ ಏರಿಯಾ ಕಮಿಷ್ನರು ಎಲ್ಲ ಕುಳಿತುಕೊಳ್ಳೋ ಏರಿಯಾ ವಿಕ್ಟೋರಿಯಾ ಟರ್ಮಿನಸ್ ಆ ಏರಿಯಾದಲ್ಲೇ ನಮಗೆ ಗೆಸ್ಟ್ ಹೌಸಲ್ಲೆಲ್ಲನೂ ಉಳ್ಕೊಳ್ಳೋದಕ್ಕೆ ಎಲ್ಲ ಸ್ಟಾಫ್ ಇಲ್ಲೇ ಇರಬೇಕು ಆಪ್ರೇಷನ್ಗೆ ಇಲ್ಲಿಂದನೇ ಹೋಗಬೇಕು ಇಲ್ಲಿಗೆ ವಾಪಸ್ ಬರಬೇಕು ಅಂತೇಳಿದ್ದೆ ಒಂದು ನಿಗದಿ ಮಾಡಿದ್ರು ನಾವು ಹೇಗೋ ಬಾಂಬೆಗೆ ಬಂದಿದ್ದೀವಿ ಸಲಾವುದ್ದೀನಿಗೆ ಜೊತೆಲಿ ಕರ್ಕೊಂಡು ಹೋಗಿದ್ದೀವಿ ಪೊಲೀಸ್ ಕಸ್ಟಡಿ ತಗೊಂಡು ನೋಡಪ್ಪ ಈ ರಶೀದ್ ಮಲ್ಬಾರಿ ಮನೆ ಇದೆ ರಶೀದ್ ಮಲ್ಬಾರಿ ಮನೆ ಒಂದು ಸಾರಿ ತಲಾಶಿ ಮಾಡ್ಕೊಂಬಿಡೋಣ ಅದು ತಲಾಸಿ ಮಾಡೋದರಿಂದ ನಮಗೆ ನಷ್ಟ ಏನೂ ಇಲ್ಲ ಆಸಾಮಿ ಸಿಕ್ಕಿದ್ರೆ ರೆಡ್ ಕಾರ್ನರ್ ನೋಟಿಸ್ ಹಾಕಿರೋ ಬಾಂಬೆವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ನಡೀರಿ ಅಂತ ಹೇಳಿದ್ದೆ ನಾವು ಅವರು ಭಾಳ ಸ್ಟನ್ ಗನ್ಗಳೊಂದು ಮೂರು ನಾಲ್ಕು ತಗೊಂಡು ಭಾಳ ದೊಡ್ಡ ಬಂದೋಬಸ್ತ್ ಥರ ಮಾಡಿ ಒಂದು ವ್ಯಾನ್ ತಗೊಂಡು ಓದ್ವಿ ಸ್ಟನ್ಗನ್ನು ಎಲ್ಲ ತೆಗೆದುಕೊಂಡು ಅಲ್ಲಿ ಬಾಂಬೆನಲ್ಲಿ ಹೇಗೆ ಅಂತ ಹೇಳಿದ್ರೆ ರಶೀದ್ ಮಲ್ಬಾರಿ ಮನೆಗೆ ಆಪ್ರೇಷನ್ ಮಾಡಿದಾಗೆ ಇಲ್ಲೆಲ್ಲ ಏನು ಮಾಡ್ತೀವಿ ಒಂದು ದೊಣೆ ಎತ್ಕೊಂಡಿದ್ದೆ ಒಳಗಡೆ ಹೋಗ್ಬಿಡ್ತೀವಿ ಅಲ್ಲೆಲ್ಲ ಹಾಗಿಲ್ಲ ಬಾಗಿಲು ತೆಗೆದಿದ್ದ ತಕ್ಷಣ ಅವನು ಸ್ಟನ್ಗನ್ ಸಮೇತ ಒಳಗಡೆ ಹೋಗ್ತಾನೆ ಸ್ಟನ್ಗನ್ ತಗೊಂಡು ಆ ಅಂತ ಕೂಕೊಂಡೇ ಒಳಗಡೆ ಹೋಗ್ತಾನೆ ಅವನು ಹಿಂದ್ಗಡೆ ಬಾಗಿಲು ಎಲ್ಲ ಕವರ್ ಮಾಡಿರ್ತಾರೆ ಸರಿ ರಶೀದ್ ಮಲ್ಬಾರಿ ಮನೆಗೆ ಹೋಗಿದ್ದೆ ಭಾಳ ಹೊತ್ತು ಬಾಗಿಲು ತಟ್ಟಿದ ಮೇಲೆ ಬಾಗಿಲು ಓಪನ್ ಆಯಿತು ಇವರು ಬಾಂಬೆ ಸಬ್ ಸಬ್ಇನ್ಸ್ಪೆಕ್ಟ್ರ್ ಸ್ಟನ್ಗನ್ನು ಎತ್ಕೊಂಡಿದ್ದೆ ಮನೆ ಒಳಗಡೆ ಇಮಿಡಿಯೇಟು ಚಾರ್ಜ್ ಮಾಡಿ ಒಳಗಡೆ ಹೋಗಿದ್ದೆ ಈ ಸ್ಟನ್ಗನ್ನೆಲ್ಲ ಎಲ್ಲ ಡೈರೆಕ್ಷನ್ಗೂ ತಿಳಿಸ್ದ ಆಮೇಲೆ ಏನೂ ರೆಸ್ಪಾನ್ಸ್ ಇರಲಿಲ್ಲ ನಾನು ಒಳಗಡೆ ಹೋದೆ ಒಳಗಡೆ ಓದಿದ ತಕ್ಷಣ ಒಂದು ಹೆಂಗಸು ಉಮ್ಮ ಅಂತ ಹೇಳಿದ್ದೆ ರಶೀದ್ ಮಲ್ಬಾರಿ ತಾಯಿ ಆಮೇಲೆ ಅವರು ಬಾಂಬೆ ಪೊಲೀಸರು ಹೇಳಿದ್ರು ಸಾರ್ ಇವಳು ಲೇಡಿ ಸುಪಾರಿ ಕಿಲ್ಲರು ದಾವೂದ್ ಇಬ್ರಾಹಿಂ ಕಂಪ್ನಿಗೆ ಇವಳು ಮೇಯ್ನು ದಾವುದ್ ಇಬ್ರಾಹಿಂ ಯಾವ್ದ್ಯಾವುದು ಲೇಡೀಸ್ದು ಸುಪಾರಿ ಕಿಲ್ಲಿಂಗ್ ಮಾಡಿಸ್ಬೇಕು ಇವಳು ಮುಖಾಂತ್ರನೇ ಮಾಡಿಸೋದು ಅಂತ ಹೇಳಿದ್ರು ಏಯ್ ಬಾಂಬೆ ಪೊಲೀಸ್ ಗಾಂಡು ಪೊಲೀಸ್ ತುಮ್ ಸಬ್ ಕುಚ್ ಬೆಂಗಳೂರು ಪೊಲೀಸ್ಗೂ ಬಲೋ ಮತ್ತು ಪ್ರತಾಪ್ ಸಾಬ್ ಬೈಟಿ ಅಂದ್ಲು ಯಾರು ಅವಳು ಉಮ್ಮ ನಾನು ಏನಪ್ಪ ಇದು ಒಂದೇ ಆಮೇಲೆ ಜ್ಞಾಪಕ ಮಾಡಿ ನೋಡಿದೆ ಇವಳು ಬಂದಿದ್ಲಲ್ಲ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ಬಿಟ್ಟು ಹೋದ್ಲಲ್ಲ ನದೀಮ್ ಪೂಲ್ವಲ್ಲ ನಮ್ಮೋನು ಅವನಿಗೆ ನೋಡೋಕೆ ಬಂದಿದ್ದೀನಿ ನಾನು ಬಾಂಬೆಯಿಂದ ಅಂತ ಸುಳ್ಳು ಹೇಳಿದ್ದಾಳೆ ಇವಳು ರಶೀದ್ ಮಲ್ಬಾರಿ ತಾಯಿ ಬಾಂಬೆ ಪೊಲೀಸ್ ಗಾಂಡು ಪೊಲೀಸ್ ಪ್ರತಾಪ್ ಸಿಂಗ್ ತುಂಬ ಭೇಟಿ ಆಮೇಲೆ ಬಾಂಬೆ ಪೊಲೀಸ್ ಅವ್ರಿಗೆಲ್ಲ ಸರ್ಪ್ರೈಸ್ ಆಗೋಯ್ತು ಸಾರ್ ನಿಮ್ಗೆ ಹೆಂಗೆ ಗೊತ್ತು ಸರ್ ಇವನು ಏಯ್ ಇವಳು ಬಂದು ನನಗೆ ಮಾತಾಡ್ಕೊಂಡು ಹೋದ್ಲು ರೀ ಬೆಂಗಳೂರಲ್ಲಿ ಅವಾಗ ನನ್ನ ಹತ್ರ ಬಂದಾಗ ಯಾಕೆ ಬಂದಿದ್ದೀಯ ನೀನು ಅಂದರೆ ನಾನು ಬೇಲ್ ತಗೊಳಕ್ಕೆ ಬಂದಿದ್ದೀನಿ ನದೀಮ್ ಪೋಲ್ವಾಲಾಗೆ ಅಂದ್ಲು ಇಲ್ಲಿ ನೋಡಿದ್ರೆ ನೀವು ಹೇಳ್ತೀರ ರಶೀದ್ ಮಲ್ಮಾರಿ ತಾಯಿ ಲೇಡಿ ಸುಪಾರಿ ಕಿಲ್ಲರ್ ಆಫ್ ದಿ ದಾವೂದ್ ಇಬ್ರಾಹಿಂ ಕಂಪನಿ ಅಂತ ಹೇಳ್ತಾ ಇದ್ದೀರಾ ಈಗಲೇ ಗೊತ್ತಾಯಿತು ತುಮಾರೇಕು ಬಹುತ್ ಇಜ್ಜತ್ೇ ತಾಯ ಪ್ರತಾಪ್ ಸಾಬ್ ತುಂಬ ಬೈಟಿಯೇ ಅಮ್ಮ ಬೆಂಗಳೂರ್ಕು ಆಯಾ ಅಮಾರೇಕು ತುಂಬ ಕೆತ್ತ ಇಜ್ಜತ್ ದೇಕೆ ಬಾತ್ಕಿಯ ಏ ಬಾಂಬೆ ಪೊಲೀಸ್ ಠೀಕ್ ನೈ ಅಂತಾಳೆ ತುಂಬ ಕ್ಯಾಕೆತ ತುಮ್ ಗಾಂಡು ಪೊಲೀಸ್ ಕೆಮ್ಮು ಬೋಲ್ರಾಯ ಅಂದ ಅವನ ಜೊತೆಲಿ ಬಂದಿದ್ದವನು ಇನ್ಸ್ಪೆಕ್ಟರ್ ಒಬ್ಬ ಬಾಂಬೆ ಪೊಲೀಸರು ಅವಳು ಏನಂದ್ಲು ಒಂದು ಸಾರಿ ವಿಚಾರಣೆಗೆ ಈ ರಶೀದ್ ಮಲ್ಬಾರಿ ಯಾವುದೋ ಒಂದು ಸೀರಿಯಸ್ ಕೇಸಲ್ಲಿ ರಶೀದ್ ಮಲ್ಬಾರಿ ಅವರ ಅಣ್ಣ ಗು ಇಬ್ರಾಹಿಂ ಗ್ರೂಪ್ನವರು ವಿಚಾರಣೆ ಕೋರ್ಟ್ಗೆ ಹಾಜರಾಗ್ತಾರೆ ಜೈಲಿನಿಂದ ಕರ್ಕೊಂಡು ಬರ್ತಾರಂತೆ ಜೈಲಿನಿಂದ ಕರ್ಕೊಂಡು ಬಂದು ವ್ಯಾನ್ನಿಂದ ಇಳಿಸಿ ಕೋರ್ಟಿಗೆ ನಡ್ಕೊಂಡು ಹೋಗೋ ಸಮಯದಲ್ಲಿ ಛೋಟಾ ರಾಜನ್ ಅಂತ ಹೇಳಿದ್ದೆ ಇವರು ಅಪನೆಂಟ್ ಗ್ರೂಪ್ ಅಪೊನೆಂಟ್ ಗ್ರೂಪವರು ಅಟ್ಯಾಕ್ ಮಾಡಿಬಿಡ್ತಾರೆ ರೈವಲ್ ರೈವಲ್ಲು ಅಲ್ಲಿ ಕೋರ್ಟ್ ಪ್ರಿಬೈನ್ಸೀಸಲ್ಲೇ ಅಟ್ಯಾಕ್ ಮಾಡಿಬಿಡ್ತಾರಂತೆ ಯಾವಾಗ ಫೈರಿಂಗ್ ಸೌಂಡ್ ಬರುತ್ತೆ ಕೋರ್ಟಲ್ಲಿ ಕೋರ್ಟ್ ಪ್ರಿಬೈನ್ಸೀಸಲ್ಲಿ ಎಲ್ಲ ಓಡೋಗ್ಬಿಟ್ರು ಪ್ರತಾಪ್ ಸಾಬ್ ಬಾಂಬೆ ಪೊಲೀಸ್ ಗಾಂಡು ಪೊಲೀಸ್ ಬಿ ಭಾಗ್ಯ ಜಡ್ಜಸ್ ಭೀ ಲಾಯರ್ ಭೀ ಭಾಗ್ಯ ಲೋಗ್ ಭ ಭಾಗ್ಯ್ಯ ತಾಬ್ ಹಮಾರ ಬಡ ಲಡ್ಕ ಮರ್ಗ್ಯ ನನ್ನ ದೊಡ್ಡ ಮಗ ಸತ್ತೋಗ್ಬಿಟ್ಟ ನನ್ನ ಚಿಕ್ಕ ಮಗ ರಶೀದ್ ಮಲ್ಬಾರಿ ಹೀರೋ ಹೀರೋ ಪೋಲೀಸ್ರ ಹತ್ರ ಇದ್ದಿದ್ದು ಸ್ಟನ್ಗನ್ ಕಿತ್ಕೊಂಡು ಹೊಡೆದ ನೋಡಿ ಅವನು ರಾಜನ್ ರೂಪರ್ಗೆ ರಾಜನ್ ರೂಪರು ನನ್ನ ಮಗ ಪೊಲೀಸ್ದು ಸ್ಟನ್ಗನ್ ತೊಗೊಂಡು ಒಡಿಯೋದು ನೋಡಿ ರಾಜನ್ ರೂಪರು ವ್ಯಾನ್ ಹತ್ತಿ ಓಡಕ್ಬಿಟ್ರು ಆ ಥರ ನನ್ನ ಮಗ ವೀರ ನನ್ನ ಮಗ ಬಾಂಬೆ ಪೊಲೀಸಿಗೆ ಗಾಂಡು ಅನ್ನೋದು ಯಾಕೆ ಅಂತ ಗೊತ್ತಾಯ್ತಲ್ಲ ನಿಮಗೆ ಅಂಥೊಡೆ ಇದು ಅಲ್ಲಿ ಕೋರ್ಟೆಲ್ಲ ನಡೆದಿರೋದು ನಡೆದಿರೋ ವಿಷಯ ಆಮೇಲೆ ಆ ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ಬಾಂಬೆ ಪೊಲೀಸ್ ಅವ್ರಿಗೆ ಸರಿ ಇಟ್ ಈಸ್ ಅ ಫ್ಯಾಕ್ಟ್ ಸರ್ ನಿಜ ಇದು ಈ ಥರ ರಾಜನ್ ಗ್ರೂಪ್ವರು ಅಟ್ಯಾಕ್ ಮಾಡಿಬಿಟ್ರು ಆಗ ಈ ಬಡಿ ಮಗ ನಮ್ಮಷ್ಟನ್ನೇ ಕಿತ್ಕೊಂಡು ಬಿಟ್ಟಿದೆ ಬಿಟ್ಟ ತಿರುಗಿಸಿ ಇವ್ರ ಅಣ್ಣ ಸತ್ತೋಗ್ಬಿಟ್ಟ ಅವತ್ತು ಅದು ಒಂದು ಕೇಸಾಗಿ ನಡೀತಾ ಇದೆ ಅಂತ ಹೇಳ್ದು ಓ ನಟೋರಿಯಸ್ಸು ನಮ್ಮ ಇದು ಎಲ್ಲಿ ಭಟ್ಕಳ್ಲ್ಲ ಬಂದೋಗನು ಅವನು ನಮ್ಮ ಸೌತ್ ಕೆನರಾಗೆಲ್ಲ ಬಂದೋಗನು ಇಲ್ಲೊಂದು ಮಂಗಳೂರು ಪೊಲೀಸ್ ಸ್ಟೇಷನ್ನು ಶೀಶೋರಲ್ಲಿ ಡಬಲ್ ಮರ್ಡರ್ ಮಾಡಿದ್ದ ಡಬಲ್ ಮರ್ಡರ್ ಮಾಡಿದ್ದ ಆ ಕೇಸಲ್ಲೂ ಅವನು ವಾಂಟೆಡು ಆ ಕೇಸಲ್ಲೂ ವಾಂಟೆಡ್ ಅವನು ನನಗೆ ಎಲ್ಲ ಗೊತ್ತಾಯಿತು ಬಾಂಬೆನಲ್ಲೆಲ್ಲ ಪರಿಸ್ಥಿತಿ ಎಲ್ಲ ಗೊತ್ತಾದ ಮೇಲೆ ನಾವಿಲ್ಲಿ ಇನ್ನು ಮುಂದುವರೆದು ಮುಂದುವರೆದಾಗ ಇಲ್ಲಿರೋದು ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ನಾವು ವಾಪಸ್ ಬಂದುಬಿಟ್ವಿ ವಾಪಸ್ ಬಂದಮೇಲೆ ಒಂದು ಇವ್ರಿಗೆ ಅರೆಸ್ಟ್ ಮಾಡಿ ಪೂರ್ತಿ ಕಸ್ಟಡಿಗೆ ಕೊಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ ಯಾರು ಯಾರು ಅರೆಸ್ಟ್ ನಾವು ಸಲಾವುದ್ದೀನ್ ಆಮೇಲೆ ನದೀಮ್ ಪೂಲ್ವಾಲಾ ಆಮೇಲೆ ಖಾಲಿದ್ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಆಮೇಲೆ ಸಲಾವುದ್ದೀನ್ ತಮ್ಮನೂ ಅರೆಸ್ಟ್ ಮಾಡಿದ್ವಿ ನಾಲ್ಕು ಜನ ಆಮೇಲೆ ವೆಪನ್ನು ಹತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅವನು ಐದು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ಮಾಡಿದ್ವಿ ಇಲ್ಲಿ ತಂದು ಲೀಗಲೈಸ್ ಮಾಡಿ ನಾವು ಬರುವಾಗೆ ಇದರಲ್ಲಿ ಟ್ರೈನಲ್ಲಿ ನಮ್ಮ ಸ್ಟಾಫ್ ಹಾಕ್ಬಿಟ್ಟಿದ್ದೆ ಬೆಡಿಯೆಲ್ಲ ಹಾಕಿದ್ದೆ ಕಳಿಸ್ಕೊಟ್ಬಿಟ್ಟು ಆಮೇಲೆ ನಾವು ಫ್ಲೈಟಲ್ಲಿ ಫಾಲೋ ಮಾಡಿದ್ವಿ ಸ್ಟಾಫ್ ಒಳ್ಳೆ ಸ್ಟಾಫ್ ತೊಗೊಂಡೋಗಿದ್ವಿ ನಾವು ಕ್ರೈಮು ಒಂದು ಸಬ್ ಇನ್ಸ್ಪೆಕ್ಟ್ರು ನಾಲ್ಕು ಜನ ಕಾನ್ಸ್ಟೇಬಲ್ಸು ಇನ್ಸ್ಪೆಕ್ಟ್ರು ನಮ್ಮ ಬಿ ಕೆ ಉಮೇಶ್ ಬಿ ಕೆ ಉಮೇಶು ಎಸ್ ಎಸ್ ಕೆ ಅಲ್ಲ ಬಿ ಕೆ ಉಮೇಶ್ ಈಗ ಅವರು ಇದರಲ್ಲಿ ಕೆ ಜಿ ಎಫಲ್ಲಿ ಡಿ ಎಸ್ ಪಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ವೆರಿ ಗುಡ್ ಆಫೀಸರ್ ವೆರಿ ಗುಡ್ ಆಫೀಸರ್ ಕಮಿಟೆಡ್ ಆಫೀಸರ್ ಆಪರೇಷನ್ ಫುಲ್ ಹಾಂ ಜೊತೇಲಿ ಇನ್ವೆಸ್ಟಿಗೇಷನ್ಗೆ ಹಾಂ ಬಾಂಬೆಯಲ್ಲೂ ಇದ್ದರು ಬಾಂಬೆಯಲ್ಲೂ ಇದ್ದರು ಇದ್ದಾಗ ಅವರೇ ಹೇಳಿದರು ಸರ್ ಇವಳು ಯಾರು ಗೊತ್ತಾ ಸಾರಿ ಉಮ್ಮ ಅಂತೇಳಿ ನಿಮ್ಮ ಹತ್ರ ಬಂದಿದ್ದೆ ಮಾತಾಡ್ಕೊಂಡು ಒಂದು ಹತ್ತು ನಿಮಿಷ ಓದಲಲ್ಲ ಸರ ಅವಳೇ ಅಲ್ಲಿಂದ ಬಂದು ಇವರು ಐದು ಜನಕ್ಕೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಿಬಿಟ್ವಿ ಅವ್ರಿಗೆಲ್ಲ ಜುಡಿಷಿಯಲ್ ಕಸ್ಟಡಿ ಆಗೋಯ್ತು ತನಿಖೆ ನಾವು ಮುಂದುವರಿಸಿ ತನಿಖೆ ಮಾಡ್ತಾ ಇದ್ವಿ ತನಿಖೆ ಮಾಡ್ತಾ ಇದ್ದಾಗೆ ಒಂದು ದಿವಸ ಉಮ್ಮ ಬಂದಲು ರಸೀದ್ ಮಲ್ಬಾರಿ ತಾಯಿ ಬಂದಿದ್ದೆ ಸರ್ ನದೀಮ್ ಪೂಲ್ವಾಲಾಗೆ ಬಿಡಿಸ್ಕೊಂಡು ಹೋಗ್ತೀನಿ ಸರ್ ಅದೊಂದು ಬೇಯ್ಲಿಗೆ ಮೂವ್ ಮಾಡ್ತೀವಿ ನಿಮ್ಮ ಸಹಕಾರ ಕೊಡಬೇಕು ನಾವು ಇಲ್ಲಮ್ಮ ಆ ಥರ ಆಗೋದಿಲ್ಲ ನಾವು ಬೇಯಿಲ್ಗೆ ಭಾಳ ಸ್ಟ್ರಾಂಗಾಗಿ ಪ್ರೊಟೆಸ್ಟ್ ಮಾಡಿ ಅವನೇನಾ ಇಲ್ಲ ಇಲ್ಲ ನಮಗೆ ಗೋಡೆ ಪಕ್ಕದಲ್ಲಿ ಸಿಗಾಕೊಂಬಿಟ್ನಲ್ಲ ಬೆಂಗಳೂರಲ್ಲಿ ಗೋಡೆ ಗೋಡೆ ಪಕ್ಕದಲ್ಲಿ ಸಿಕ್ಕಾಕೋಗ್ಬಿಟ್ಟ ನೋಡಿ ಹಾಂ ಅಬ್ದುಲ್ಲಾ ಮೇಲೆ ಗುಂಡಾರಿಸಿದ್ದು ಹೌದೌದು ಅಬ್ದುಲ್ಲಾ ಮೇಲೆ ಬಾಂಬೆಲ್ಲಿ ಏನು ನಾನು ಗುಂಡಾರಿಸಿದ್ದು ಗುಂಡಾರಿಸಿದಾಗೆ ಅದು ಅವನಿಗೂ ತಗಲಿಲ್ಲ ಯಾರಿಗೂ ತಗಲಿಲ್ಲ ಏನೂ ಆಗಲಿಲ್ಲ ಅವನು ಅರೆಸ್ಟೂ ಆಗಲಿಲ್ಲ ಆಮೇಲೆ ಇಲ್ಲಿ ಪೂಲ್ವಾಲ ಬೆಂಗಳೂರಲ್ಲಿ ಜನ ಬಂದು ಅಟ್ಯಾಕ್ ಮಾಡಿದಾಗೆ ಫೈರ್ ಮಾಡಿದಾಗೆ ಅವ್ರ ಗುಂಪು ನನಗೆ ಖಾಲಿದ್ದು ಗೇಟಾಗಿ ಸರಿ ಇವ್ರಿಗೆ ಐದು ಜನಕ್ಕೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಿದ್ವಿ ಆಮೇಲೆ ಬೇಲ್ಗೆ ಅದಕ್ಕೆ ಇದಕ್ಕೆ ಮೂವ್ ಮಾಡಿದ್ರು ನಾವು ಸ್ಟ್ರಾಂಗಾಗಿ ಪ್ರೊಟೆಸ್ಟ್ ಮಾಡ್ತಿದ್ವಿ ದಿ ಇದು ಸೂರಿಟಿ ಅದು ಇದು ಕೊಡ್ತಾ ಇರೋದೆಲ್ಲ ಬೋಗಸ್ಸು ಈ ಥರ ಇದೆ ಈ ಥರ ಇದೆ ಅಂತೇಳಿ ಕೋರ್ಟ್ಗೆಲ್ಲ ಗಮನಕ್ಕೆ ತಂದಾಗೆ ಪ್ರತಿ ಸಾರಿನೂ ಅದನ್ನು ರಿಜೆಕ್ಟ್ ಮಾಡೋರು ಆಗ ಉಮಾ ಬಂದು ನನ್ನ ಹತ್ರ ಮಾತಾಡಿದ್ರು ನಾನು ಹೇಳಿದೆ ಉಮಾ ನೋಡು ನೀನು ಬಿಡಿಸ್ಕೊಂಡು ಹೋಗ್ತೀಯ ಬಿಡಿಸ್ಕೊಂಡು ಹೋಗದೆ ಇಲ್ಲೇ ಇದ್ದರೆ ಒಂದು ಎರಡು ಮೂರು ವರ್ಷದಲ್ಲಿ ವಿಚಾರಣೆ ಎಲ್ಲ ನಡೆದಿದ್ದೆ ಬಿಡುಗಡೆ ಆಗ್ತಾರೆ ಒಂದೇ ಸಾರಿ ಒಟ್ಟು ಕರ್ಕೊಂಡು ಹೋಗ್ಬಿಡ್ಬೋದು ನೀವೇನಾದರೂ ಬೈಲ್ ತಗೊಂಡೋದ್ರೆ ಪ್ರತಿ ಹಿಯರಿಂಗು ಅವ್ರು ಬರಬೇಕಿಲ್ಲಿ ಅವರು ಪ್ರತಿ ಇಲ್ಲಿ ಬಂದಾಗೆ ಅವರು ಸುಮ್ಮನೆ ಹೋಗೋದಿಲ್ಲ ಏನಾದರೂ ಕಿರಿಕಿರಿ ಮಾಡ್ತಾರೆ ನೀನು ಸುಮ್ಮನೆ ಒಂದೇ ಸಾರಿ ಎಲ್ಲ ವಿಚಾರಣೆ ಮುಗಿದ ಮೇಲೆ ಕರ್ಕೊಂಡು ಹೋಗು ನೀನು ಹೋಗು ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಕಾಯಬೇಡ ನಿನಗೆ ಬೈಲಾಗೋದಿಲ್ಲ ಅಂತ ಹೇಳಿದಾಗೆ ಅವಳು ಸ್ವಲ್ಪ ನನಗೆ ಒಂದು ನಾವು ಬಾಂಬೆಲೆಲ್ಲ ಹಿಂಗೆ ಅಂತ ಹೇಳಿದ್ದೆ ಆಫರ್ ಮಾಡಿದ್ವಿ ಹಣದ್ದು ಅದೆಲ್ಲ ಆಗೋದಿಲ್ಲಮ್ಮ ಇಲ್ಲಿ ನಮ್ಮಲ್ಲಿ ನಿಮ್ಮ ಬಾಂಬೆ ಥರ ಏನೋ ಕೊಟ್ಬಿಟ್ರೆ ಹೆಲ್ಪ್ ಮಾಡೋದು ಅದೆಲ್ಲ ಆಗೋದಿಲ್ಲ ಇದು ಬೆಂಗಳೂರಿಗೆ ಹೊಸದು ಬೇರೆ ಆಮೇಲೆ ಬೆಂಗಳೂರಲ್ಲಿ ಇವರು ಏನು ಹಫ್ತಾ ಹಫ್ತಾಗ್ಯಾಂಗು ಸ್ಟಾರ್ಟ್ ಮಾಡಬೇಕು ಯಾರೂ ಇಲ್ಲ ಇಲ್ಲಿ ಗತಿ ಅಂತ ಹೇಳಿ ಬಂದಿರೋರು ಇದನ್ನು ಹೊಸದ್ರಲ್ಲೇ ನಾವು ಮುಗಿಸ್ಬಿಡಬೇಕು ಅದಕ್ಕೆ ನಾವು ಬೇಲ್ ಮೇಲೆ ಹೋಗೋದಕ್ಕೆ ಕೊಡೋದೇ ಇಲ್ಲ ಅಂತ ಹೇಳಿ ಹಠ ಮಾಡಿ ಒಂದು ಎರಡೂವರೆ ವರ್ಷಗಳ ಕಾಲ ನಾವು ಜೈಲಲ್ಲೇ ಇರೋ ಥರ ಮಾಡಿದ್ವಿ ಬ್ರೈಪ್ ಮಾಡಲಿಕ್ಕೆ ಬಂದವಳು ಬ್ರೈಬ್ ಮಾಡಲಿಕ್ಕೆ ಅದು ಏನು ಆ ಬ್ರೈಬ್ ಅಮೌಂಟ್ಗಳೆಲ್ಲ ಕೇಳಿದ್ರೇ ನಮಗೆ ಆಶ್ಚರ್ಯ ಆಗುತ್ತೆ ನಾವು ಕೇಳೇ ಇಲ್ಲ ಆಗ ಆಗಿನ ಕಾಲಕ್ಕೆ ನೈಂಟಿ ಏಯ್ಟ್ಗೆ ಶೀ ಸೇಸ್ ಫೈವ್ ಲ್ಯಾಕ್ಸ್ ನಮ್ಗೆ ಅದು ಕೇಳೇ ಇಲ್ಲ ನಾವು ಆಗಿನ ಕಾಲಕ್ಕೆ ನಾವು ಆಯಿತು ಕೋಟಿ ಸರಿ ಆಯಿತು ಅಂತ ಹೇಳಿದ್ದೆ ನಾವೆಲ್ಲ ಹೇಳಿದ್ವಿ ಈ ಥರ ಎಲ್ಲ ಬಂದು ನೋಡಿಬಿಟ್ಟು ಹೋದಲು ಸರ್ ಒಂದು ಲೇಡಿ ಅಂತ ಹೇಳಿದ್ದೆ ಆಮೇಲೆ ಕೊನೆಗೆ ಈ ಪೂಲ್ವಾಲ ಗುನು ಸಲಾವುದ್ದೀನ್ಗೆ ಕೋರ್ಟು ಬೇಲ್ ಮೇಲೆ ಬಿಡ್ತು ಬೇಲ್ ಮೇಲೆ ಬಿಟ್ಟು ಹೋಗೋರು ಟ್ರಯಲ್ ಡೇಟ್ಗಳಿಗೆ ಬರೋರು ಇಲ್ಲಿ ಎವಿಡೆನ್ಸ್ ಮಾಡಿಕೊಂಡು ಹೋಗೋರು ಮಾಡೋರು ಎಲ್ಲ ಆಯಿತು ಹಿಂಗಿರುವಾಗ ಒಂದು ಸಾರಿ ಏನಾಯಿತು ಪ್ರೇಜ್ ಟೌನ್ ಲಿಮಿಟ್ಸಲ್ಲಿ ದಾರಿಯಲ್ಲಿ ಯಾರೋ ಹೋಗ್ತಾಯಿದ್ದು ಸೈಕಲ್ ಅವನಿಗೆ ಗುಂಡು ತಾಗ್ಬಿಡ್ತು ಅವನಿಗೆ ಇಂಜುರಿ ಆಗಿದೆ ಅದು ಒಂದು ಕೇಸ್ ತಗೊಂಡಿದೆ ಅಂತ ಹೇಳಿ ಬಂತು ಪೇಪರಲ್ಲಿ ಕೇಸ್ ರಿಜಿಸ್ಟರ್ ಆಯಿತು ಆಮೇಲೆ ನಮ್ಮಲ್ಲಿ ಹೇಗಾಯಿತು ಯಾವ ಗುಂಡು ಏನು ಅಂತ ಹೇಳಿದಾಗೆ ಸರ್ ಅದು ಪ್ರೊಹಿಬಿಟೆಡ್ ಬೋರು ಅದು ಹೇಗೆ ಬಂತು ಏನು ಗೊತ್ತಾಗಲಿಲ್ಲ ಇಲ್ಲ ಆರ್ಮಿ ಬಟಾಲಿಯನ್ ಪಕ್ಕದಲ್ಲೇ ಇದೆ ಅವ್ರದ್ದು ಶೂಟಿಂಗ್ ಪ್ರಾಕ್ಟೀಸು ಮಾಡೋವಂಥ ಜಾಗವೂ ಅಲ್ಲೇ ಇದೆ ಅದೆಲ್ಲೋ ಗುಂಡು ತಪ್ಪಿ ಬಂದು ಇವನಿಗೆ ಬಿದ್ದುಬಿಟ್ಟಿದೆ ಅಂತ ಹೇಳಿದ್ರು ಆರ್ಮಿ ಅವರು ಪ್ರ್ಯಾಕ್ಟೀಸ್ ಇರೋ ಗುಂಡು ಬಂದು ಬಿದ್ದುಬಿಟ್ಟಿದೆ ಅನ್ನೋ ರೀತಿ ತನಿಖೆನಲ್ಲೆಲ್ಲ ವಿಚಾರಣೆ ಮಾಡ್ತಾಯಿದ್ದೀವಿ ಆರ್ಮಿ ವರ್ಗು ಆ ದಿವಸ ಏನಾದ್ರೂ ಪ್ರ್ಯಾಕ್ಟೀಸ್ ಇತ್ತಾ ಫೈರಿಂಗ್ ಪ್ರಾಕ್ಟೀಸು ಅಂತ ಎಲ್ಲ ವಿಚಾರ ಇದ್ದೀವಿ ಅಂತ ಹೇಳಿ ಹೇಳಿದ್ರು ಸರಿ ಆಮೇಲೆ ನಾವೇನು ಮಾಡಿದ್ವಿ ಆ ಡೇಟ್ಗೆ ಈ ಕೇಸ್ ಏನಾದರೂ ವಿಚಾರಣೆ ಇತ್ತ ಅವತ್ತು ಕೋರ್ಟ್ಗೆ ಇಂಥವರೆಲ್ಲ ಹಾಜರಾಗಿದ್ರ ಏನು ಎಲ್ಲಿ ಉಳ್ಕೊಂಡಿದ್ರು ಏನು ಅಂತ ಹೇಳಿದ್ರೆ ಇವರು ಅದೇ ಫ್ರೇಜರ್ ಟೌನಲ್ಲನ್ನೇ ಯಾರೋ ಸ್ನೇಹಿತರ ಮನೇಲಿ ಉಳ್ಕೊಂಡಿದ್ದು ಸ್ನೇಹಿತರ ಹತ್ರ ಜಗಳ ಮಾಡಿಕೊಂಡು ಫೈರ್ ಮಾಡಿದ್ದು ಗುಂಡು ಹೋಗಿ ಆ ಹುಡುಗನ ತಗಲಿದ್ದಿತ್ತು ನದೀಮ್ ನದಿಮ್ ಹೊಡೆದಿದ್ದು ಬೇಲಾದ್ಮೇಲೆ ಬೇಲಾದ ಮೇಲೆ ನದೀಮ್ ಪೂಲ್ ಹೊಡೆದಿದ್ದು ಅವನು ಆ ಫೈರಿಂಗ್ ವಿಚಾರಣೆಗೆ ಬಂದಿದ್ದವರು ಇಲ್ಲಿ ದಾದಾಗಿರಿ ಗುಂಡಾಗಿರಿ ಮಾಡಿಬಿಟ್ಟು ಯಾವುದೋ ಒಂದು ಜಗಳ ತೆಗೆದು ಅವನು ಊಟ ತರೋದಕ್ಕೆ ನಿಧಾನ ಮಾಡ್ದ ಅದು ಇದು ಅಂತ ಹೇಳಿ ಅವನಿಗೆ ಫೈರ್ ಮಾಡಿ ಎದುರಿಸೋದಕ್ಕೆ ಪಕ್ಕದಲ್ಲಿ ಹೊಡೆದ ಅದು ಹೋಗಿ ದಾರಿಯಲ್ಲಿ ಹೋಗ್ತಾ ಇದ್ದಿದ್ದು ಸೈಕ್ಲಿಸ್ಟಿಗೆ ಬಿದ್ದೋಯ್ತು ಅವತ್ತೇ ಲಾಸ್ಟು ತಿರ್ಗಿ ಅವನು ಕೋರ್ಟಿಗೆ ಬರೋದೇ ಬಿಟ್ಬಿಟ್ಟ ಕೋರ್ಟ್ಗೆ ಬರೋದು ಬಿಟ್ಬಿಟ್ಟ ತದನಂತರ ಅವನಿಗೆ ಹಿಡೀಲಿಕ್ಕೆ ಮಾಡಲಿಕ್ಕೆಲ್ಲ ಭಾಳ ಪ್ರಯತ್ನ ಮಾಡಿದ್ವಿ ಅದೇನು ಸಕ್ಸಸ್ ಆಗಲಿಲ್ಲ ರಷೀದ್ ಮಲ್ಬಾರಿ ಮತ್ತು ಅಬ್ದುಲ್ಲಾ ಮ್ಯಾಲೂನು ನಾವು ಚಾರ್ಜ್ ಶೀಟ್ ಹಾಕಿದ್ವಿ ಚಾರ್ಜ್ ಶೀಟ್ ಆಗಿ ವಿಚಾರಣೆ ಭಾಳ ಚೆನ್ನಾಗಿ ನಡೀತು ನಮಗೆ ಏನಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಈ ಫಿರ್ಯಾದಾರರಿದ್ದರಲ್ಲ ಯಾರು ನಮಗೆ ಕೆ ಜಿ ಇಡ್ಲಿ ಲಿಮಿಟ್ಸ್ ರಷಾದ್ ನಗರದಲ್ಲಿ ಟೆಲಿಫೋನು ಹೊರಗಡೆ ತೆಗೆದು ಮಾತಾಡುವಾಗೆ ಅವರೆಲ್ಲ ಬಂದು ಒಡೆದ್ರಲ್ಲ ಆ ಸ್ವಾಮಿ ಮತ್ತು ಎಲ್ಲಿ ಬಾಡಿಗೆ ಮನೆ ತಗೊಂಡು ಉಳ್ಕೊಂಡಿದ್ರು ಆ ಬಾಡಿಗೆ ಮಾಲೀಕ ಫಿರಿಯಾದ್ದಾರ ಇವರೆಲ್ಲನೂ ಕೋರ್ಟ್ಗೆ ಬಂದು ಸಾಕ್ಷಿನೇ ಹೇಳಲಿಲ್ಲ ಅವ್ರ ಕೈಗೆ ಸಿಕ್ಕಲಿಲ್ಲ ಮನೆಗಳು ಖಾಲಿ ಮಾಡ್ಕೊಂಡು ಸ್ನೇಹಿತರೆ ಸುಧೀರ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮೂಡಿಬಂದಿರುವ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಇವರ ಸಾರಥ್ಯ ಭಾಳ ಮೆಚ್ಚುವಂಥದ್ದು ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ ಅಲ್ಲ ಬೆಲ್ಲೈಕಾನ್ ಒತ್ತುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು